ನಮಸ್ಕಾರ ನಮ್ಮ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನು ಒಂದು ಕಳೆದ ವೀಡಿಯೋದಲ್ಲಿ ಪ್ರತಂಗಿರ ದೇವಿದು ಯಾವ ರೀತಿ ನಾವು ಮಾಡಿದಂಥ ಪಾಪ ಆಗಿರ್ಬೋದು ಅಥವಾ ಅವರು ನಮಗೆ ಮಾಡಿರೋ ಅಂಥದ್ದು ಆಗ್ಬೋದು ಯಾವ ರೀತಿ ನಾವು ಪ್ರಯೋಗ ಮಾಡ್ಕೋಬೇಕು ಯಾವ ರೀತಿ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೇಕು ಅನ್ನೋದು ನಾನು ವಿಡಿಯೋ ಮಾಡಿದ್ದೆ ಈಗ ಅದೇ ರೀತಿ ನಮಗೆ ತೊಂದರೆ ಅಂಥವ್ರನ್ನ ಏಕೆ ಇದು ಸಾಕಷ್ಟಿದೆ ಇಲ್ಲಿ ಪ್ರತಿಂಗಿರ ಅದು ಅಂತಂದ್ರೇ ಅವಳು ಪ್ರತಿ ಮಂತ್ರ ಭಕ್ಷಿಣಿ ಅಂದರೆ ಅವರು ಯಾವುದೇ ರೀತಿ ಅವಳ ನಂಬುದಂಥ ಭಕ್ತರನ್ನ ಯಾರು ತೊಂದರೆ ಕೊಟ್ಟರೆ ಅವಳು ಬಿಡಲ್ಲ ಅದರಿಂದ ಅವಳು ಪ್ರತಿ ಮಂತ್ರ ಭಕ್ಷಿಣಿ ಅವರು ಬಿಟ್ಟಂಥ ಮನ್ ಮಂತ್ರ ಆಗ್ಬೋದು ತಂತ್ರ ಆಗ್ಬೋದು ಅದೇನೇ ಇದ್ದರೂ ಅವಳನ್ನ ಅದನ್ನು ಭಕ್ಷಿಣೆ ಮಾಡಿಬಿಡ್ತಾಳೆ ಅನ್ನೋದನ್ನೇ ಪ್ರತಿ ಮಂತ್ರ ಭಕ್ಷಿಣಿ ಅಂತ ಹೇಳ್ತಾರೆ ಈ ಅಮ್ಮ ಎಲ್ಲದಕ್ಕೂ ಇವಳು ಯಾವುದೇ ರೀತಿ ಅವಳು ಒಂದು ಜನಗಳಲ್ಲಿ ಅಥವಾ ತಿಳಿದು ತಿಳಿದೇ ಮಾಡ್ತಾ ಇದ್ದರೆ ಅದನ್ನು ಅವಳು ಒಂದು ಶಕ್ತಿಯಾಗಿ ನೋಡೋವಂಥ ಮಹಾತಾಯಿಗಳು ಇವಳಲ್ಲಿ ಎಲ್ಲ ರೀತಿ ಶಕ್ತಿ ಇರೋದರಿಂದ ಈ ಮಹಾತಾಯಿನ ಪ್ರತಿಯೊಬ್ಬರು ಈಗ ಮಾಡ್ತಾ ಇದ್ದಾರೆ ಯಾಕೆಂದರೆ ಮೊದಲು ಈ ಒಂದು ಪ್ರತಂಗಿರ ದೇವಿ ಅಂದ್ರೆ ಸಾಮಾನ್ಯ ಜನರಿಗೆ ಯಾರಿಗೂ ಗೊತ್ತಿರಲಿಲ್ಲ ಇದು ಸಾಕಷ್ಟು ಆಗ್ಲಿಂದ ನಮ್ಮ ಆಗಿನ ಮಹಾಭಾರತ ಕುರುಕ್ಷೇತ್ರಗಳಿಂದ ನಡೀತಾ ಇದೆ ಆಗ್ಲಿಂದ ಇದೆಯೇ ಅದರಂತೆ ಇದು ಯಾರಿಗೂ ಗೊತ್ತಿರಲಿಲ್ಲ ಅಂತೆ ಈಗ ಈಗ ಇದು ಈ ದೇವಿನ ಈಗೀಗ ಇದನ್ನ ಒಂದು ಪ್ರಚಾರ ಇದ್ದಾರೆ ಅವಳನ್ನ ಮುಚ್ಚಿಕ್ಬಿಟ್ಟಿದ್ರು ಅವಳಿಲ್ಲ ಅಂದರೆ ಇಷ್ಟೊತ್ತಿಗೆ ಎಷ್ಟೋ ಜನ ಎಲ್ಲೆಲ್ಲಿ ಯಾವ್ಯಾವ ರೀತಿ ಜನನ ತುಳಿದಾಕ್ಬಿಡ್ತಿದ್ರೋ ಗೊತ್ತಿಲ್ಲ ಈ ಅಮ್ಮ ಎಲ್ಲೆಲ್ಲೂ ಬೇಕಾದೂ ಇದ್ದಾಳೆ ನನ್ನ ತಂದಂಥ ಅವರು ಕೂಡ ಒಬ್ಬ ಮಹಾನುಭಾವರೇ ಅವರು ಅಂತ ಹಾಗಾಗಿ ಅವ್ರನ್ನ ನಾವು ಕೂಡ ಒಂದು ಅವ್ರನ್ನ ನೆನೆಸ್ಕೊಂಥ ಅವರು ಈ ಒಂದು ಈ ತಾಯಿನ ಈ ಪ್ರತಿಂಗಿರ ದೇವಿನ ತಂದಂಥವ್ರೊಬ್ಬರು ಈ ಅಂಬಾಪ್ರಸಾದ್ ತೇಜಸ್ವಿನಿ ಅಂತ ಒಬ್ಬರು ಅವರು ಮಹಾನ್ಭಾವರು ಈ ದೇವಿನ ಅವರು ಭಾಳ ಒಲಿಸ್ಕೊಂಡಿದ್ದಾರೆ ಹಾಗಾಗಿ ಅವರಿಗೆ ಈ ದೇವಿನ ಅವರು ತಂದಂಥ ಒಂದು ಬಯಲಿಗೆ ತಂದಂಥವ್ರು ಈ ದೇವಿ ಏನು ಕೆಲಸ ಮಾಡ್ತಾರೆ ಅವಳು ಎಷ್ಟು ಶಕ್ತಿ ಇದೆ ಕೊನೆಯದಾಗಿ ಅವಳಲ್ಲಿ ಯಾವ ರೀತಿ ನಾವು ಮರೆ ಹೋಗ್ಬೇಕು ಯಾವ ರೀತಿ ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ಕೋಬೇಕು ಅನ್ನೋದು ನಾ ಅವರು ತಂದಂಥವರು ನಿಜವಾಗ್ಲೂ ಅವ್ರಿಗೆ ನಾವು ಒಂದು ನಮ್ಮ ಮನಸ್ಸಿನಿಂದ ಅವ್ರಿಗೊಂದು ನಮಸ್ಕಾರ ಹೇಳಬೇಕಾಗುತ್ತೆ ಯಕ್ಷಕರ ಈಗ ನಾವು ಇದನ್ನು ನೋಡ್ಕೊಳ್ಳೋಣ ಯಾವ್ಯಾವ ರೀತಿ ಎಲ್ಲಿಗೆ ಅಂತ ನೋಡಿ ಇದು ಮೇಲ್ಗಡೆ ಬಂದು ಮಂತ್ರ ನಿಮಗೆ ಅಂತರ್ಮ ಅಂತರ್ಯಾಮಿ ಪ್ರಯೋಗ ಅಂತ ಅಂದ್ಬಿಟ್ಟು ಅಂತರ್ಮಯಾಮಿ ಪ್ರಯೋಗ ಇದನ್ನು ಶತ್ರುಹಾತ ಪ್ರಹಿ ಸಾ ಪ್ರಹಿ ತಾಸಿ ಮಾ ಏ ನಾ ಬಿ ಯಥಾ ಮ ಯಥಾ ಯಥಮ್ ತಥಾ ತಥಾ ತ್ವಾನು ದತು ಯೋಯ ಅಂತ ಇದು ಬರುತ್ತೆ ಇದನ್ನಂದರೆ ಇದು ಈ ಅರ್ಥ ನೋಡಿ ಇದು ಈ ರೀತಿ ನನ್ನ ಮೇಲೆ ಅಂದರೆ ನಿಮ್ಮ ಮೇಲೆ ಯಾ ಎಲ್ಲಿಂದಾದರೂ ಸರಿ ಯಾರಿಂದಲಾದರೂ ಸರಿ ಶತ್ರುತ್ವದಿಂದ ಯಾವುದೇ ಶಕ್ತಿ ಪ್ರಯೋಗ ವಾಮಾಚಾರಗಳು ನಡೆಸಿದ್ದರೆ ಆ ಪ್ರಯೋಗಿ ಮನುಷ್ಯನನ್ನು ತನ್ನ ಅಂತರಾಳದಿರುವ ಪ್ರತಿಜ್ಞಾ ಶಕ್ತಿಯು ನಾಶ ಮಾಡಲಿ ಅಂದರೆ ನಿಮಗೆ ನಡೆಸಿದಂಥ ಆ ಶಕ್ತಿ ಪ್ರಯೋಗ ಇರ್ಬೋದು ವಾಮಾಚಾರ ಇರ್ಬೋದು ಅಥವಾ ಬೇರೆ ರೀತಿ ಶತ್ರುತ್ವಗಳಿಂದ ಮಾಡಿರ್ಬೋದಿರ್ಬೋದು ಇದನ್ನೆಲ್ಲ ಅವರ ಅಂತರಾಳದಲ್ಲಿ ಅಂದರೆ ನಿಮ್ಮ ಅಂತರಾಳದಲ್ಲಿರುವ ಪ್ರತಿಂಗರ ಶಕ್ತಿ ಅಂದರೆ ಅದಕ್ಕೆ ಅದು ಅಂತರಯಾಮಿ ಅಂತ ಹೇಳ್ತಾರೆ ನಿಮ್ಮ ಮನಸ್ಸಿನಲ್ಲಿ ಆ ಮಹಾತಾಯಿನ ಯಾವಾಗಲೂ ನೆನೆಸ್ಕೊಳ್ತಾ ಇರ್ತೀರ ಅವಳು ನಿಮ್ಮ ಅಂತರ್ಮ ಅಂತರ್ಯಾಮಿ ಆಗಿರ್ತಾಳೆ ಅಂದರೆ ನಿಮ್ಮ ಮನಸ್ಸಿನೊಳಗೆ ಅವಳು ಸೇರಿರ್ತಾಳೆ ಹಾಗಾಗಿ ನೀವು ಇಂಥದ್ದು ಏನೋ ನಿಮಗೆ ತೊಂದರೆಗಳಾದಾಗ ಅಥವಾ ಏನಾದರೂ ಒಂದು ನಿಮಗೇನೋ ಒಂದು ತೊಂದರೆ ಆಗ್ತಾ ಇದೆ ಏನೋ ಒಂದು ನನಗೆ ಅನ್ನಿಸ್ತಾ ಇದೆ ಮೊದಲು ರೀತಿ ಇಲ್ಲ ನಾನು ನನಗೆ ಯಾಕೋ ಇಲ್ಲಿ ಮನೆಯಲ್ಲಿ ತೊಂದರೆಗಳು ನನಗೆ ದೇಹದಲ್ಲಿ ಸರಿ ಇಲ್ಲ ಮತ್ತು ನನ್ನ ಕೆಲಸಗಳೆಲ್ಲ ಅರ್ಧಕ್ಕರ್ಧ ನಿಂತೋಗ್ತಾ ಹೋಗ್ತಾ ಇದ್ದಾವೆ ಹಣಕಾಸು ಬರ್ತಾ ಇಲ್ಲ ಯಾವ ವ್ಯವಹಾರಗಳು ಆಗ್ತಾ ಇಲ್ಲ ಎಲ್ಲ ಕಡೆಯಿಂದ ಶತ್ರುಗಳು ಜಾಸ್ತಿ ಇದ್ದಾರೆ ಮನೆಯಲ್ಲೇ ಆಗಲಿ ಹೊರಗಡೆ ಆಗಲಿ ನನಗೆ ಯಾವುದೇ ರೀತಿ ಒಂದು ಸಮಾಧಾನ ಇಲ್ಲ ಅಂತ ನಿಮ್ಮ ಮನಸ್ಸಿಗೆ ಅಂದಾಗ ನಿಮಗೆ ಯಾರ ಮೇಲಾದರೂ ಆ ಸಂದೇಹ ಇರ್ಬೋದು ಅಥವಾ ಇಲ್ಲದೆ ಕೂಡ ಇರ್ಬೋದು ಇನ್ನೂ ಕೆಲವರಂತೂ ಮಾಡಿಸಿ ಅದು ಮಾಂತ್ರಿಕತೆ ಮಾಡಿದ್ರೂ ಗೊತ್ತಿಲ್ಲದಂಗೆ ನಿಮ್ಮ ಹತ್ರನೇ ಭಾಳ ಒಂದು ಸ್ನೇಹಿತರಾಗಿರ್ತಾರೆ ಭಾಳ ಅದೇ ಹಿತಶತ್ರುಗಳು ಅಂತ ಇವ್ರನ್ನೇ ಹೇಳೋದು ನಾವು ಜೊತೆಯಲ್ಲೇ ಇದ್ದುಕೊಂಡು ಹಿತಶತ್ರುಗಳು ಅಂತ ಹೇಳೋದು ಇಂಥವ್ರನ್ನೇ ಜೊತೇಲಿ ಇದ್ದುಕೊಂಡು ಕೊನೆಗೆ ನಮ್ಮ ಬೆನ್ನಿಗೆ ಅವ್ರು ಚುಚ್ಚುತ್ತಾರೆ ಅಂಥ ಒಂದು ಹಿತಶತ್ರುಗಳಿರ್ಬೋದು ಅಥವಾ ನಿಮಗೆ ಯಾವುದಾದ್ರೂ ಬೇರೆ ಒಂದು ರೀತಿಯಿಂದ ಅವ್ರಿಗೂ ನಿಮಗೂ ಒಂದು ಶತ್ರು ಅಥ್ವಾ ಉಂಟಾಗಿರ್ಬೋದು ಈ ಥರ ಎಲ್ಲ ಮಾಡಿದಾಗ ಏನಾಗುತ್ತೆ ನಿಮ್ಮಲ್ಲಿ ದಿನ ದಿನಕ್ಕೆ ದಿನ ದಿನಕ್ಕೆ ಬದಲಾವಣೆಗಳು ಆಗ್ತಾ ಬರುತ್ತೆ ದೇಹದಲ್ಲಾಗ್ಬೋದು ಮನೆಯಲ್ಲಾಗ್ಬೋದು ಹಣಕಾಸು ವ್ಯವಹಾರಗಳಲ್ಲಾಗ್ಬೋದು ಕೆಲವೊಂದು ವ್ಯಾಪಾರ ಮಳಿಗೆಗಳು ವ್ಯವಹಾರಗಳು ಏನೋ ಒಂದು ವ್ಯಾಪಾರ ಮಾಡ್ತಾ ಇರ್ತೀರ ಆ ವ್ಯಾಪಾರದಲ್ಲಿ ಕೂಡ ಪೈಪೋಟಿ ಅಂತಂದಮೇಲೆ ಅದು ವ್ಯಾಪಾರ ಆದ್ಮೇಲೆ ಪೈಪೋಟಿ ಇದ್ದೇ ಇರುತ್ತೆ ಈ ಅಂಗಡಿಯಲ್ಲಿ ಜನ ಹೆಚ್ಚಿಗೆ ಬಂದಾಗ ಆ ಅಂಗಡಿಯವ್ರಿಗೆ ನೋವಾಗುತ್ತೆ ಈ ಅಂಗಡಿಯಲ್ಲಿ ಬಂದಾಗ ಆ ಅಂಗಡಿಯವ್ರಿಗೆ ನೋವಾಗುತ್ತೆ ಈ ರೀತಿ ಕೊನೆಗೆ ಏನಾಗುತ್ತೆ ಇದು ಇವನ್ ಕಡೆ ಇಷ್ಟ ಆಗ್ತಾ ಇತ್ತು ಇವ್ನ ಮುಳುಗಿಸಲೇ ಬಿಡಬೇಕು ಈ ಅಂಗಡಿನೇ ಎತ್ತು ಬಿಡಬೇಕು ಇವನು ಇಲ್ಲಿ ಇಡಲೇಬಾರ್ದು ಇಲ್ಲಿಂದ ಅದು ಕಳಿಸ್ಬಿಡ್ಬೇಕು ನಾವು ಎಲ್ಲರೂ ಹೋಗ್ಲಿ ನಮ್ಮ ಅಂಗಡೀಲಿ ಮಾತ್ರ ಚೆನ್ನಾಗಿ ವ್ಯಾಪಾರ ಆಗಿರಬೇಕು ಅಭಿವೃದ್ಧಿ ಆಗಬೇಕು ಅನ್ನೋದು ಇರ್ತದೆ ಇನ್ನು ಕೆಲವರು ಅವರು ಮನೇಲಿ ಮಕ್ಕಳು ಗಂಡ ಹೆಂಡತಿ ಭಾಳ ಅನ್ಯೋ ಅನ್ಯಾಯ ಚೆನ್ನಾಗಿರ್ತಾರೆ ಅದನ್ನು ನೋಡಿ ಇವ್ರಿಗೆ ಸಹಿಸಿಕೊಳ್ಳೋದಿಲ್ಲ ಇವರು ಇಷ್ಟು ಚೆನ್ನಾಗಿದ್ದಾರೆ ನಮ್ಮಲ್ಲಿ ದಿನ ಬೆಳಗಾದಿ ಜಗಳ ಇವ್ರು ನೋಡಿ ಎಷ್ಟು ಆನಂದ ಹೊಯ್ದಾರೆ ಅದರಲ್ಲೂ ಅವರಿಗೆಲ್ಲೇನೋ ಸಂಕಟ ಇಲ್ಲ ಇವರು ನಾಶ ಆಗಬೇಕು ಅಂದ್ಬಿಟ್ಟು ಇವ್ರೂ ತೊಂದರೆಗಳು ಮಾಡ್ತಾ ಇರ್ತಾರೆ ಇಂಥದ್ದೆಲ್ಲ ಆದಾಗ ವೀಕ್ಷಕರೇ ನಿಮಗೆ ನಿಮಗೆ ಆ ಅನುಭವಕ್ಕೆ ಬಂದಾಗ ನಮಗೆ ಈ ಥರ ಆಗ್ತಾಯಿದೆ ಮೊದಲು ಚೆನ್ನಾಗಿದ್ವಿ ಈಗ ಯಾಕೆ ದಿಢೀರಂತ ಈ ರೀತಿ ಆಯಿತು ಅಂತಂದಾಗ ನೀವು ನೀವು ಇದನ್ನು ಈ ಒಂದು ಮಂತ್ರನ ನೀವು ಮಾಡ್ಕೋಬೋದು ಒಂದು ಇದಕ್ಕೆ ಮಾಲೆ ಬಂದು ನಿಮಗೆ ಕಪ್ಪು ಮಣಿಗಳ ಮಾಳೆ ಅಕ್ಕಿ ಕಮ್ಮ ಮಾಳೆ ಅಂತ ಹೇಳ್ತಾರೆ ಹಕ್ಕಿ ಮಾಳೆ ಅಂತಾರೆ ಅದು ಕಪ್ಪು ಮಣಿ ಹಾಕ್ಬೋದು ಅಥವಾ ಅದು ಸಿಕ್ಕಲಿಲ್ಲ ಅಂತಂದರೆ ಈ ಒಂದು ಕೆಂಪು ಮಣಿಗಳು ಬರುತ್ತೆ ಆ ಕೆಂಪು ಮುಗಳಿಂದಾದರೂ ಮಾಡ್ಬೋದು ಇದು ಒಟ್ಟಲ್ಲಿ ಕಪ್ಪು ಮಣಿಯಿಂದ ನೀವು ಈ ಯಾವುದೇ ಆಗಲಿ ಈ ಒಂದು ಪ್ರತ್ಯಂಗಿರಗೆ ಯಾಕೆ ನಾನು ಮೊದಲೆಲ್ಲ ಅದರಲ್ಲಿ ಹೇಳಿಲ್ಲ ಹಾಗಾಗಿ ಇವಾಗ ಹೇಳ್ತಾ ಇದ್ದೀನಿ ಈ ಪ್ರತಿಂಗಿರ ಮಂತ್ರ ಯಾವುದೇ ಮಾಡ್ತಿರೋ ಆವಾಗ ಅವಳಲ್ಲಿ ಆ ಕಪ್ಪು ಮಣಿಗಳಿಂದ ಮಂತ್ರ ನೀವು ಆ ಮಂತ್ರಗಳು ಹೇಳ್ಕೊಂಡಾಗಲೇ ನಿಮಗೆ ಅದರಲ್ಲಿ ನಿಮಗೆ ಒಂದು ಫಲ ಸಿಕ್ಕಬೇಕಾದರೆ ಬೇರೆಯಲ್ಲೆಲ್ಲಾದರೆ ಬೇರೆ ಬೇರೆ ರೀತಿಲಿ ಬರುತ್ತೆ ಆದರೆ ಈ ದೇವಿಗೆ ಈ ರೀತಿ ಬರುತ್ತೆ ಇದನ್ನು ನೀವು ಈ ಒಂದು ನಿಮ್ಮ ಮನಸ್ಸಿನಲ್ಲಿ ಅದು ಅಳುಕಿದ್ದಾಗ ಅಥವಾ ಏನೋ ನನಗೆ ನಡೀತಾ ಇದೆ ನಿಮ್ಮ ಮನಸ್ಸಿಗೆ ತೋಚಿದಾಗ ಯಾಕೆಂದರೆ ಅವ್ರ ನೋವು ಅವ್ರಿಗೆ ಗೊತ್ತಾಗೋದು ಬೇರೆಯವ್ರಿಗೆ ಯಾರಿಗಾದ್ರು ಹೇಳಿದಾಗೇ ಚೆನ್ನಾಗಿದೆಯಲ್ಲಪ್ಪ ಏನು ಅಂತಂದರೆ ಆ ನೋವು ಪಟ್ಟವ್ರಿಗೆ ಆ ನೋವು ಏನು ಅಂತ ಗೊತ್ತಾಗುತ್ತೆ ಒಂದಷ್ಟು ವರ್ಷದಲ್ಲಿ ಸ್ಥಿತಿವಂತರಾಗಿದ್ದವರು ಏಕ್ತಮ್ಮ ಬೀದಿಗೆ ಬಂದುಬಿಡ್ತಾರೆ ಅದು ಯಾರಿಂದ ಯಾಕೆ ಅನ್ನೋದು ಗೊತ್ತಾಗೋದಿಲ್ಲ ಆವಾಗ ನಿಮಗೆ ಅನ್ನಿಸ್ಕೊಳುತ್ತೆ ಹೌದು ಏನೋ ನಡೀತಾ ಇದೆ ನನಗಿಲ್ಲಿ ಅದರಿಂದ ದಿನ ದಿನದಿನಗೆ ನಾನು ದಿನಕ್ಕೆ ನಾನು ಕೆಳಗೆ ಹೋಗ್ತಾ ಇದ್ದೀನಿ ಅಂತ ಆ ಮನಸ್ಸು ನಿಮಗೆ ಬಂದಾಗ ಅಥವಾ ದೇಹದಲ್ಲಿ ನಿಮಗೆ ಯಾವುದೋ ಒಂದು ಶಕ್ತಿ ಏನೋ ಒಂದು ಶಕ್ತಿ ನಿಮಗೆ ಒಂದು ತೊಂದರೆಗಳು ಕೊಡ್ತಾ ಇದೆ ಅಲ್ಲೇ ಮನೆಯಲ್ಲಿರ್ಬೋದು ಬೇರೆಯವ್ರು ಇರ್ಬೋದು ಆ ರೀತಿ ನಡೆಸಿದಾಗ ಇದನ್ನು ಕೂಡ ಮಾಡ್ಬೋದು ಇದ್ರ ಜೊತೆಗೆ ನೀವು ಕೂಡ ಒಂದು ನೀರನ್ನು ಇಟ್ಕೊಂಡು ಮಂತ್ರಿಸಿ ಕೂಡ ಕುಡಿಬೋದು ಕುಡಿಬೋದು ಸ್ನಾನಕ್ಕೆ ಹಾಕೋಬೋದು ಅಥವಾ ಭಸ್ಮ ಕೂಡ ಇದರೊಳಗೆ ಮಾಡಿಕೊಂಡು ಹಣೆಯಲ್ಲಿ ಇಟ್ಕೋಬೋದು ಇದ್ರೆ ರಾತ್ರಿ ಹೊತ್ತಲ್ಲಿ ಮಲ್ಕೊಂಡಾಗ ಇಟ್ಕೋಬೋದು ಅಥವಾ ಹೊರಗಡೆ ಹೋದಾಗ ನೀವು ಹಣೆಗೆ ಒಂದಿಷ್ಟು ಆ ಭಸ್ಮನ ಇಟ್ಕೊಂಡು ಹೋದ್ರೂ ಆಗುತ್ತೆ ಇಲ್ಲಾಂದರೆ ರಾತ್ರಿ ಮಲಗಿದಾಗ ಕೆಟ್ಟ ಕನಸುಗಳು ಬೀಳ್ತವೆ ನಿದ್ದೆ ಬರೋಲ್ಲ ಆರೋಗ್ಯ ಯಾಕೋ ಸರಿ ಇಲ್ಲ ಅಂದರೆ ಕೂಡ ಅದನ್ನು ಒಂದು ನಾವು ವಿಭೂತಿ ಧಾರಣೆ ಮಾಡ್ತೀವಲ್ವ ಆ ರೀತಿ ಧಾರಣೆ ಮಾಡಿದಾಗ ಕೂಡ ನಿಮಗೊಂದು ಅದರಿಂದ ಬಂದಂಥ ಒಂದು ತೊಂದರೆಗಳಿದ್ದಾಗ ಅದು ನಿಮಗೆ ಪರಿಹಾರ ಮಾಡುತ್ತೆ ವೀಕ್ಷಕರೇ ಇದರಲ್ಲಿ ಇನ್ನೂ ಸಾಕಷ್ಟಿದೆ ಹೇಳ್ಕೊಳ್ಳೋಕ್ಕಷ್ಟು ಅಷ್ಟು ಇದೆ ಇದರೊಡೆ ಅಂದರೆ ನಾವು ಏನೇನೋ ಮಾಡೋದ್ಕಿಂತ ಒಂದು ಇಂಥ ಒಂದು ಪ್ರಯೋಗಗಳಲ್ಲಿ ಈ ಒಂದು ಮಂತ್ರಗಳನ್ನು ನಾವು ಹೇಳ್ಕೊಂಡಾಗ ನಮಗೆ ಎಷ್ಟೋ ಒಂದು ಆ ಒಂದು ಆ ಒಂದು ಶಕ್ತಿ ಅವ್ರು ಮಾಡಿದಂಥ ಮಾಂತ್ರಿಕತೆ ಶಕ್ತಿ ನಶಿಶೋಕ್ತ ಆ ಬರುತ್ತೆ ಆದಾಗೆಲ್ಲ ನಿಮಗೂ ಏನಾಗುತ್ತೆ ಒಂದು ದೇಹದಲ್ಲಾಗ್ಬೋದು ಬೇರೆ ಬೇರೆ ರೀತಿಯಲ್ಲಿ ಕೂಡ ನಿಮಗೆ ಕೂಡ ಒಂದು ಅಭಿವೃದ್ಧಿ ಆಗ್ತಾ ಬರುತ್ತೆ ವೀಕ್ಷಕರೇ ಇದನ್ನ ನೋಡಿ ಈ ರೀತಿ ನಿಮಗೆ ಯಾಕೆ ಅಂದರೆ ನಾವು ಪ್ರತಿಯೊಂದನು ತಾಯ್ತಾನೆ ಕಟ್ಕೋಬೇಕು ಇನ್ನೊಂದು ಕಟ್ಕೋಬೇಕು ಇನ್ನೊಂದು ಮಾಡ್ಕೋಬೇಕು ಮತ್ತೊಂದು ಮಾಡ್ಕೋಬೇಕು ಹಣಕಾಸು ಇಲ್ಲ ಅದನ್ನೆಲ್ಲ ಹೋಗಿ ತರಬೇಕು ಅವ್ರಿಗೆ ಹಣ ಕೊಡಬೇಕು ಎಲ್ಲಪ್ಪ ಮಾಡೋದು ಇರೋದು ಈ ಕಷ್ಟ ಅದರೊಳಗೆ ನಾನು ಏನು ಮಾಡ್ಕೊಳ್ಳಿ ಅಂದಾಗ ಅಲ್ಲಿಂದ ಸದ್ಯಕ್ಕೆ ಏಕೆಂದರೆ ಆ ಜಾಗದಿಂದ ಕದಲಿ ಈಚೆ ಬಂದರೆ ನಿಮಗೆ ಆ ಬೆಳಕು ಕಾಣಬೇಕಾದ್ರೆ ಆಮೇಲೆ ಬೇಕಾದ್ರೆ ನೀವೇನಾದರೂ ಅದಕ್ಕೆ ದಾರಿ ತೋರ್ತಾರೆ ಅವಳೇ ದಾರಿ ತೋರ್ತಾಳೆ ನಿಮಗೆ ಆ ದಾರಿ ತೋರೋದ್ವರೆಗೂ ಅಲ್ಲಿಂದ ನೀವು ಈಚೆ ಬರಬೇಕಲ್ವಾ ಈ ಒಂದು ನೋವುಗಳು ಈ ಸಂಕಟಗಳಿಂದ ನೀವು ಈಚೆ ಬರಬೇಕೇನು ಮಾಡಬೇಕು ಈ ಒಂದು ಮಂತ್ರನ ಹೇಳ್ಕೊಳ್ತಾ ಇರಬೇಕು ಹೇಳ್ಕೊಳ್ದಂಗೆಲ್ಲ ಏನಾಗುತ್ತೆ ಸ್ವಲ್ಪ ಸ್ವಲ್ಪವಾಗಿ ನಿಮಗೆ ಆ ಒಂದು ಶಕ್ತಿ ಇರ್ಬೋದು ಅಮಾಚಾರ ಇರ್ಬೋದು ಬೇರೆ ಬೇರೆ ರೀತಿ ತೊಂದರೆಗಳೆಲ್ಲ ಕಮ್ಮಿ ಆದಾಗ ಏನಾಗುತ್ತೆ ನಿಮಗೆ ನಿಮ್ಮ ಮನಸ್ಸಲ್ಲಿ ನಿಮ್ಮ ದೇಹದಲ್ಲೇ ಒಂದು ಬದಲಾವಣೆ ಆಗ್ತಾ ಬರುತ್ತೆ ಯಾಕೆ ನಾನು ಈ ರೀತಿ ಕೂತ್ಕೊಂಡಿದ್ದೀನಿ ಅಲ್ಲೂ ನೋಡೋಣ ಇಲ್ಲಿ ಹೋಗೋಣ ಮಾಡಬೇಕು ಅದಕ್ಕೆ ಪರಿಹಾರ ಮಾಡ್ಕೋಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಬರುತ್ತೆ ಇಲ್ಲ ಏನಾಗುತ್ತೆ ನಿಮಗೆ ಮೂಲೆಯಲ್ಲಿ ಸೇರ್ಕೊಂಡು 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 ಯೋಚನೆ ಮಾಡಿ ಮಾಡಿ ಏನಾಗುತ್ತೆ ಕೊನೆಗೆ ನೀವೇ ಒಂದು ಅವರು ಮಾಡಿರೋ ತಕ್ಕನಾಗೆ ನಿಮಗೆ ತೊಂದರೆಗಳು ಅದು ಭಾಳ ತೊಂದರೆ ಆಗುತ್ತೆ ವೀಕ್ಷಕರೇ ಅದಕ್ಕಾಗಿ ನಾನು ಕೆಲವೊಂದು ಇಂಥ ಒಂದು ಬರೀ ಮಂತ್ರಗಳಿಂದನೇ ನೀವು ನಿಮ್ಮ ಆಗ್ಬೋದು ಈ ಆಗ್ಬೋದು ಯಾವುದೇ ಕೆಟ್ಟ ಪ್ರಯೋಗಗಳನ್ನ ನೀವು ತಡಿಬೋದು ಈ ಮಂತ್ರದಿಂದಲೇ ಪ್ರತ್ಯಂಗಿರ ದೇವಿ ಶಕ್ತಿಯನ್ನು ನೀವು ಅಳವಡಿಸ್ಬೋದು ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೀಬರ್ ಆಗಿ ಅಂತ ಹೇಳ್ತಾ ವೀಕ್ಷಕರೇ ಧನ್ಯವಾದಗಳು